ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಸರ್ ಅರ್ಜೆಂಟ್ ಇದೆ ಸರ್, ಸರ್ ಪ್ಲೀಸ್ ಸರ್ ಚೆಕ್ ಮಾಡಿ ಸರ್. ನೆಟ್ವರ್ಕ್ ಸಿಗ್ತಿಲ್ಲಪ್ಪ ಸರ್. ನೀವು ಕಟ್ಬಿಡು ಸರ್. ತಗೊಳ್ಳಿ ಸರ್ ಪ್ಲೀಸ್ ಸರ್, ಇಟ್ಕೊಳ್ಳಿ ಸರ್ ಪ್ಲೀಸ್. ಏನ್ರಿ ನನಗೆ ಲಂಚ ಕೊಡಕ್ ಬರ್ತೀರಾ? ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ನಾನು ಯಾರು ಗೊತ್ತಾ? ಗಂಗಾಧರ್, ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್. ಲಂಚ ಅಲ್ಲ ಸರ್, ಇವಾಗ ನಂಗೆ ಇಲ್ಲಿ ನಿಂತ್ಕೊಳಕ್ ಟೈಮ್ ಇಲ್ಲ ಸರ್. ನೀವು ಇಟ್ಕೊಂಡಿರಿ, ನನ್ನ ನಂಬರ್ ತಗೊಳ್ಳಿ ಸರ್, ಚಲನ್ ಫೈಲ್ ಮಾಡ್ಕೊಡಿ ಸರ್ ಪ್ಲೀಸ್ ಸರ್. ನೋ 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 ನೋ, ಹಾಗೆಲ್ಲ ಚಲನ್ ಇಲ್ಲದೆ ದುಡ್ಡು ಕಟ್ಸ್ಕೊಳ್ಳೋ ಹಾಗಿಲ್ಲ. ವೇಟ್ ಮಾಡಿ ರೀ, ಸರ್ವ ಸರಿ ಆಯ್ತಾ ನೋಡಿ ಸರ್. ಸರ್ ಪ್ಲೀಸ್ ಸರ್, ಸರ್ವರ್ ಸರಿ ಹೋದ್ಮೇಲೆ ನಿನಗೆ ಕೊಡಕ್ಕಾಗೋದು ಸರಿನಾ? ವೇಟ್ ಮಾಡು ಸರ್, ಇನ್ನ ಒನ್ ಅವರ್ ಆಗುತ್ತೆ ಸರ್. ಅಯ್ಯಯ್ಯೋ, ಒನ್ ಅವರ್ ಆಗುತ್ತೆ ಅಂತ ಸರ್ ಪ್ಲೀಸ್ ಸರ್, ನಂಗಷ್ಟು ಟೈಮ್ ಇಲ್ಲ ಸರ್ ಪ್ಲೀಸ್ ಸರ್. ಇದಿಟ್ಕೊಳ್ಳಿ ಸರ್ ಪ್ಲೀಸ್ ಸರ್. ರೀ ನಿಮ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ವೇಟ್ ಮಾಡ್ಬೇಕು ಅಂದ್ರೆ ವೇಟ್ ಮಾಡ್ಬೇಕು, ವೇಟ್ ಮಾಡಿ, ಸುಮ್ನೆ ಹೋಗಿ ವೇಟ್ ಮಾಡ್ರಿ. ಬನ್ನಿ ಸರ್ ಪ್ಲೀಸ್ ಸರ್, ನೀವೇನಾದ್ರೂ ಹೇಳಿ ಸರ್. ಕೋಪಿಷ್ಟ್ರು, ಅವ್ರು ಹೇಳಿದ್ ಕೇಳಿಸ್ಕೋ, ಒನ್ ಅವರ್ ಆದ್ಮೇಲೆ ಸರಿ ಹೋಗುತ್ತೆ ಸರ್. ಒನ್ ಅವರ್ ಟೈಮ್ ಇಲ್ಲ ಸರ್. ಸರ್ ಪ್ಲೀಸ್ ಸರ್, ನೀವೇನಾದ್ರೂ ಮಾತಾಡಿ ಸರ್, ನೀವೇ ನಿಮ್ ಕೈ ಯಾರ ಕೊಟ್ಬಿಡಿ ಸರ್. ಅಪ್ಪ ಅವ್ರು ಸರಿ ಇಲ್ಲ. ಸರ್ 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 ಪ್ಲೀಸ್ ಸರ್ ಪ್ಲೀಸ್ ಸರ್, ಅರ್ಜೆಂಟ್ ಇದೆ ಸರ್ ಪ್ಲೀಸ್ ಸರ್, ನೀವೇನಾದ್ರೂ ಮಾಡಿ ಸರ್ ಪ್ಲೀಸ್ ಸರ್. ಏಯ್ ಸೈಡಿಗೆ ನಿಂತ್ಕೊಳ್ಳಯ್ಯ, ಸುಮ್ನೆ ಹೇಳಿದ ಅರ್ಥ ಆಗಲ್ವಾ ನಿಂಗೆ ಸರ್? ನಿಂತ್ಕೊಳ್ರಿ ಸೈಡಲ್ಲಿ. ನರ್ತನ, ಅಯ್ಯೋ ಓಕೆ? ಇಲ್ಲ ಪುಷ್ಪಕ್, ಟ್ಯಾಬ್ಲೆಟ್ ತಗೊಂಡ್ಮೇಲೆ ತಲೆನೋವು ಇನ್ನೂ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹೌದಾ, ಸರಿ ಹಾಸ್ಪಿಟಲ್ ಹೋಗೋಣ ಬಾ. ಬೇಡ ಬೇಡ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ, ನಾವು ದೇವಸ್ಥಾನಕ್ಕೆ ಹೋಗೋದು ಇಂಪಾರ್ಟೆಂಟ್. ಪರವಾಗಿಲ್ಲ ನರ್ತನ, ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ನೋಡು, ಒಂದು 2 ಮಿನಿಟ್ಸ್ ಟೈಮ್ ಕೊಡು, ರೆಸ್ಟ್ ಮಾಡ್ತೀನಿ. ಸರಿ ನರ್ತನ. ದೇವ್ರೆ, ಟೈಮ್ ಆಗ್ತಿದೆ, ಇವತ್ತು ನಾನೇನಾದರೂ ಹೋಗಲಿಲ್ಲ ಅಂದರೆ ಮೈನಾಗೆ ಖಂಡಿತ ನನ್ನ ಮೇಲಿರೋ ನಂಬಿಕೆ ಹೋಗ್ಬಿಡುತ್ತೆ. ಇಲ್ಲ, ಏನಾದರೂ ಮಾಡಿ ಹೋಗಲೇಬೇಕು ಸರ್. ಸರ್ ಸರ್, ಇನ್ನೆಷ್ಟು ಸರ್ ಪ್ಲೀಸ್ ಸರ್ ಚೆಕ್ ಮಾಡಿ ಸರ್. ಆಯ್ತು ಆಯ್ತು, ಒಂದು ನಿಮಿಷ ಇರು ನೀನು. ಏಯ್ ಸರ್ವರ್ ಸರಿ ಹೋಗೋವರೆಗೂ ವೇಟ್ ಮಾಡಿ, ಅದು ಸರಿ ಹೋಗ್ಬೇಕಲ್ಲ. ಅಲ್ಲಿವರೆಗೂ ಕಾಯಿಷ್ಟು ಟೈಮ್ ಇಲ್ಲ ಸರ್ ನನಗೆ. ರೀ ಪಿ ಸಿ ಕಳಿಸಿ ಹೋಗ್ಲಿ, ಏನೋ ಅರ್ಜೆಂಟ್ ಅಂತೆ. ಆಯ್ತು ಹೋಗಪ್ಪ. ಥ್ಯಾಂಕ್ ಯು ಹೋಗಪ್ಪ ಹೋಗೋ ಸರ್. ಸರ್ ಸರ್ ಏನ್ ಮಾಡ್ತಿದ್ದೀರಾ ಸರ್? ಸರ್ ಏನ್ ಮಾಡ್ತಿದ್ದೀರಾ? ನಾನ್ ಹೇಳಿದ್ದು ನೀನ್ ಹೋಗು ಅಂತ, ಬೈಕ್ ತಗೊಂಡು ಹೋಗು ಅಂತ ಅಲ್ಲ ಸರ್. ಏನ್ ಸರ್ ಇದು? ನಾನು ಅವಾಗ್ಲೇ ಹೇಳಿಲ್ವಾ ಬೈಕ್ ಸೀಸ್ ಮಾಡ್ತಾರೆ ಅಂತ? ನಾನ್ ಮಾತು ಕೇಳಲೇ ಇಲ್ಲ ನೀನು ಸರ್. ಸರ್ ಏನ್ ಸರ್ ಇದೆಲ್ಲ? ಏನ್ ಸರ್ ನಿಮ್ ರೂಲ್ಸ್ಗಳು? ಹೆಲ್ಮೆಟ್ ಇಲ್ಲ, ಫೈನು ಕಟ್ಟಿಲ್ಲ, ಮತ್ತೆ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ಕೊಂಡ್ ಬರ್ತೀಯಾ? ಅದು ಸ್ಟ್ರಿಕ್ಟ್ ಆಫೀಸರ್ ಗಂಗಾಧರ್ ಮುಂದೆ. ಸರ್ ಯಾಕೆ ಸರ್ ಈ ತರ ಟಾರ್ಗೆಟ್ ಮಾಡ್ತಿದ್ದೀರಾ?
ಏನ್ ಸರ್ ನಿಮ್ ರೂಲ್ಸ್, ಈಗ ತಾನೇ ನೀವೇ ಹೋಗು ಅಂದ್ರಲ್ಲ ಸರ್. ನಾನ್ ಹೇಳಿದ್ದು ಹೋಗಿ ಹೆಲ್ಮೆಟ್ ತಗೊಂಡ್ ಬರ್ಲಿ ಅಂತ, ಬೈಕ್ ತಗೊಂಡು ಗರ್ಲ್ ಫ್ರೆಂಡ್ ಜೊತೆ ಜಾಲಿ ರೈಡ್ ಮಾಡ್ಲಿ ಅಂತ ಅಲ್ಲ. ಅಯ್ಯೋ ಸರ್, ನೀವು ನನ್ನ ಪರಿಸ್ಥಿತಿನೇ ಅರ್ಥ ಮಾಡ್ಕೊಳ್ತಿಲ್ಲ ಅಲ್ವಾ ಸರ್. 1,000 ರೂಪಾಯಿ ಜೊತೆಗೆ 500 ರೂಪಾಯಿ ಇಟ್ಕೊಳ್ಳಿ ಸರ್, ಪ್ಲೀಸ್ ಸರ್ ಇಟ್ಕೊಳ್ಳಿ ಸರ್. ಏಯ್, ಯಾಕೋ ನೀನು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಗೆ ಅವಮಾನ ಮಾಡ್ತಿದ್ಯಾ ಸರ್? ತಾಳ್ಮೆಯಿಂದ ಹೇಳ್ತಿದ್ದೀನಿ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲ್ಲ. ಏಯ್ ಸರ್, ಹಾಗಲ್ಲ ಸರ್. ಸರ್ವರ್ ಸರಿ ಹೋದ್ಮೇಲೆ ಚಲನ್ ಕಟ್ಟಿ ಬೈಕ್ ತಗೊಂಡು ಹೋಗು, ಇಲ್ಲಾಂದ್ರೆ ಮನೆಗೆ ಹೋಗಿ ಹೆಲ್ಮೆಟ್ ತಗೊಂಡ್ ಬಾ. ಅಷ್ಟರಲ್ಲಿ ಸರ್ವರ್ ಸರಿ ಹೋಗ್ಬೋದು. ನೀನ್ ಫೈನ್ ಕಟ್ಟಿದ್ರು ನಾನ್ ಮಾತ್ರ ಗಾಡಿ ಬಿಡಲ್ಲ. ಯಾಕೆ ಹೇಳು? ಹೆಲ್ಮೆಟ್, ನೀನ್ ಹೆಲ್ಮೆಟ್ ತಗೊಂಡ್ ಬಂದ್ರೇನೆ ಗಾಡಿ ಬಿಡೋದು. ಯಾಕೋ ನನ್ನ ಬೇಕು ಅಂತ ಟಾರ್ಗೆಟ್ ಮಾಡಿ ಸತಾಯಿಸ್ತಿರೋ ಆಗಿದೆ. ಏನ್ ನೀನ್ ದೊಡ್ಡ ಸೆಲೆಬ್ರಿಟಿ, ಬೇಕು ಅಂತ ನಿನ್ನ ಟಾರ್ಗೆಟ್ ಮಾಡ್ತೀವ? ಗಾಡಿ ಸೈಡ್ ಹಾಕ್ಬಿಟ್ಟು ಹೋಗಿ ಹೆಲ್ಮೆಟ್ ತಗೊಂಡ್ ಬರಲ. ಸರ್, ನನಗೆ ಸರ್ವರ್ ಬರೋ ತಂಗ ಕಾಯಕ್ಕಾಗಲ್ಲ ಸರ್, ಹೊರಡ್ಬೇಕು ಸರ್. ಹಲೋ, ಹೊರಡೋಕೆ ನೀನ್ ಕೊಟ್ಟಿರೋ ಒರಿಜಿನಲ್ ಡಾಕ್ಯುಮೆಂಟ್ಸ್ ನನ್ನ ಹತ್ರನೇ ಇದೆ. ಹುಷಾರ್ ಸರ್, ಪ್ಲೀಸ್ ಈ ಡಾಕ್ಯುಮೆಂಟ್ಸ್ ಕೊಟ್ಬಿಡಿ ಸರ್. ನಿಮ್ಮ ನಂಬರ್ ತಗೊಳ್ಳಿ, ನೀವ್ ಎಲ್ ಕರೀತಿರೋ ಅಲ್ಲಿ ಬಂದು ಫೈನ್ ಕಟ್ತೀನಿ ಸರ್, ಪ್ಲೀಸ್ ಸರ್. ಓಹೋ, ಏನ್ ಪುಣ್ಯ ಕೊಟ್ಟಿ ಪಾರ್ಟ್ ಟೂ? ನೀನು ನಿನ್ನ ನಂಬಿ ಗಾಡಿ ಬಿಡೋಷ್ಟು ಮುಟ್ಟಾಳ ಅಲ್ಲ ಈ ಗಂಗಾಧರ್. ರೀ ಪಿಸಿ, ತುಂಬಾ ಬಾಯಾರಿಕೆ ಆಗ್ತಿದೆ, ಹೋಗ್ಬಿಟ್ಟು 2 ಎಳ್ನೀರ್ ತಗೊಂಡ್ ಬನ್ರಿ ಸರ್. ಸುತ್ತಮುತ್ತ ಎಲ್ಲೂ ಎಳ್ನೀರ್ ಇಲ್ಲ ಸರ್. ಆಯ್ತು ಸರ್, ಬೈಕು ನೀವೇ ಇಟ್ಕೊಳ್ಳಿ, ಡಾಕ್ಯುಮೆಂಟ್ಸ್ ನೀವೇ ಇಟ್ಕೊಳ್ಳಿ, ಹೆಲ್ಮೆಟ್ ತಂದು ಚಲನ್ ಕಟ್ಟಿ ಆಮೇಲೆ ಬೈಕ್ ತಗೊಂಡು ಹೋಗ್ತೀನಿ. ಬರ್ತೀನಿ ಸರ್. ನಾನು ಆಫರ್ ಕೊಟ್ಟಾಗಷ್ಟೇ ತಗೋಬೇಕು, ಈಗ ಆಫರ್ ಕ್ಲೋಸ್ ಆಗಿದೆ ಅಷ್ಟೇ. ಡಾಕ್ಯುಮೆಂಟು ಕೊಡಲ್ಲ, ಬೈಕು ಬಿಡಲ್ಲ, ನಿನ್ನನ್ನು ಕಳ್ಸಲ್ಲ. ಸರ್ವರ್ ಸರಿ ಹೋಗೋವರೆಗೂ ನವರಂಧ್ರಗಳನ್ನು ಮುಚ್ಕೊಂಡು ಸೈಲೆಂಟ್ ಆಗಿ ಸೈಡಲ್ಲಿ ನಿಂತ್ಕೋಬೇಕು ಅಷ್ಟೇ. ಬನ್ರಿ ಇಲ್ಲಿ. ಏನ್ ಸರ್? ಟೆನ್ಷನ್ ನನಗ್ ನೋಡಕ್ ಆಗ್ತಿಲ್ಲ, ನೀನ್ ಹೊರಡು ಪುಷ್ಪಕ್, ನನ್ ಕ್ಯಾಬಲ್ ಬರ್ತೀನಿ. ನೋನೋ, ನಿನ್ನೊಬ್ಳನೇ ಬಿಟ್ಟು